ನಟ ದರ್ಶನ್ ರವರು ನಟಿಸುತ್ತಿರುವ 51ನೇ ಬಹುನಿರೀಕ್ಷಿತ ಚಿತ್ರ ಯಜಮಾನ. ಈ ಸಿನಿಮಾವನ್ನ ಪಿ ಕುಮಾರ್ ನಿರ್ದೇಶಿಸಿದ್ದು, ವಿ ಹರಿಕೃಷ್ಣ ರವರು ಸಂಗೀತ ನೀಡಿದ್ದಾರೆ. ಸಿನಿಮಾದ ಚಿತ್ರೀಕರಣ ಬಹುತೇಕ ಕೊನೆಯ ಹಂತದಲ್ಲಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಚಿತ್ರ ತೆರೆ ಕಾಣಲಿದೆ. ಈಗಾಗಲೇ ಯಜಮಾನ ಟೀಸರ್ ರಿಲೀಸ್ ಆಗಿದ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ಧೂಳೆಬ್ಬಿಸ್ತಾ ಇದೆ. ಅಂದಹಾಗೆ ಈ ಚಿತ್ರದಲ್ಲಿ ದರ್ಶನ್ಗೆ ರಶ್ಮಿಕಾ ಮಂದಣ್ಣ ಹಾಗೂ ತಾನ್ಯಾ ಹೋಪೆ ಸಾಥ್ ಕೊಟ್ಟಿದ್ದು, ಡಾಲಿ ಖ್ಯಾತಿಯ ಧನಂಜಯ್, ಅನೂಪ್ ಠಾಕೂರ್, ರವಿಶಂಕರ್ ವಿಶೇಷ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೂ ಇನ್ನು ಅನೇಕ ತಾರಾಗಣದ ದೊಡ್ಡ ದಂಡೆ ಈ ಚಿತ್ರದಲ್ಲಿದೆ. ಯಜಮಾನದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಮೂವರು ಸ್ಟಾರ್ ನಟರು. ಈ ಚಿತ್ರದ ಮತ್ತೊಂದು ವಿಶೇಷ ಏನಂದ್ರೆ, ಮೂವರು ಸ್ಟಾರ್ ನಟರು ಈ ಚಿತ್ರದ ಒಂದೇ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಪ್ರಜ್ವಲ್ ದೇವರಾಜ್, ನೆನಪಿರಲಿ ಪ್ರೇಮ್ ಮತ್ತು ವಿನೋದ್ ಪ್ರಭಾಕರ್. ಈ ಹಿಂದೆ ದರ್ಶನ್ ಅನೇಕ ಚಿತ್ರಗಳಲ್ಲಿ ಅತಿಥಿ ಪಾತ್ರ ನಿರ್ವಹಿಸುವ ಮೂಲಕ ಚಿತ್ರದ ಮೆರುಗನ್ನ ಹೆಚ್ಚಿಸಿದ್ರು. ಅದರಲ್ಲಿ ಚೌಕ ಚಿತ್ರ ಕೂಡ ಒಂದು. ದುಡಿಮೆನ ತಲೆ ಎತ್ಕೊಂಡು ಸಹಾಯನ ತಲೆ ತಗ್ಗಿಸ್ಕೊಂಡು ಅಂತ, ಅನ್ನ ಕೊಡೋ ರೈತ ನೇಣಾಕೋಬಾರ್ದು, ವಿದ್ಯೆ ಕಲ್ಸೋ ಗುರು ಕಣ್ಣೀರಾಕ್ಬಾರ್ದು. ಚೌಕ ಚಿತ್ರದಲ್ಲಿ ಒಂದಾದ ಪ್ರೇಮ್ ಮತ್ತು ಪ್ರಜ್ವಲ್ ಯಜಮಾನ ಚಿತ್ರದಲ್ಲಿ ಮತ್ತೆ ಒಂದಾಗಿದ್ದಾರೆ. ಈ ಚಿತ್ರದ ಯಾವ ಹಾಡಿಗೆ ಈ ಮೂವರು ಸ್ಟಾರ್ ನಟರು ಹೆಜ್ಜೆ ಹಾಕಿದ್ದಾರೆ ಎನ್ನುವ ಗುಟ್ಟನ್ನ ಚಿತ್ರತಂಡ ಇನ್ನೂ ಬಿಟ್ಟುಕೊಟ್ಟಿಲ್ಲ.